ಆದರೂ ಕೂಡ ಒಬ್ಬ ನಿರ್ಮಾಪಕ ಅಂದರೆ ಅವರ ಹಿಂದಿನ ಸಿನಿಮಾಗಳು ಸೋತಿತ್ತು ಇವೆಲ್ಲ ಅವರ ಕಷ್ಟಗಳು ಒಬ್ಬ ನಿರ್ಮಾಪಕರಾಗಿ ಕೂಡ ನನ್ನ ಹತ್ರನೂ ಹೇಳ್ಕೊಂಡಿದ್ದಾರೆ. ಇವಾಗ ನಾನು ಒಬ್ಬನೇ ಫ್ಲಾಪ್ ಹೀರೋ ಅಂತಲ್ಲ, ಅವ್ರದ್ದು ಕಷ್ಟಗಳಿತ್ತು. ಈ ಪರಸ್ಪರ ಅಂಡರ್ಸ್ಟ್ಯಾಂಡಿಂಗ್ನಲ್ಲಿ ಅವರು ಒಂದು ಸಿನಿಮಾ ನನ್ನ ಜೊತೆ ಮಾಡಬೇಕಂತ ಬಂದಾಗ ಅವರು ಒಂದು ಸಿನಿಮಾ ಕತೆ ಹೇಳಿಸಿದರು. ಸೌಂಡ್ ಡಿಸ್ಟರ್ಬ್ ಆಗ್ತಿದೆಯಾ? ಕಂಟಿನ್ಯೂ ಮಾಡಲ ಅಲ್ಲಿಂದನೇ. ಬರೀ ನನ್ನ ಸಿನಿಮಾ ಗ್ರಾಫ್ ಮಾತ್ರ ಅಲ್ಲ, ಈಗ ಅವ್ರ ಕಡೆಯಿಂದ ನೋಡಿದ್ರು ಅವರು ಆ್ಯಕ್ಚುಲಿ ಹಿಂದಿನ ಸಿನಿಮಾ ಒಳ್ಳೆ ಪ್ರಯತ್ನಗಳೇ ಮಾಡಿದರು ಆ್ಯಸ್ ಎ ಪ್ರೊಡ್ಯೂಸರ್. ಆ್ಯಂಡ್ ಒಂದು ಸಿನಿಮಾ ಮಾಡಿದರು ಜೆಂಟಲ್ಮ್ಯಾನ್ ಅನ್ನೋದು, ಆ್ಯಂಡ್ ಅದಕ್ಕೆ ಕೂಡ ಆ್ಯಕ್ಚುಲಿ ನಾನು ಮುಂಗಡ ಹಣ ಪಡ್ಕೊಂಡು ಮತ್ತೆ ನಾನು ವಾಪಸ್ ಹಿಂತಿರುಗಿಸಿದ್ದೆ ಅವರಿಗೆ, ಸದ್ಯಕ್ಕೆ ಈ ಸಿನಿಮಾ ಮಾಡೋಕ್ಕಾಗಲ್ಲ ನೀವು ಮಾಡಿ ಅಂತ. ಅದಾದ ನಂತರ ಅವರು ಪ್ರಜ್ಞನ್ ಹಾಕ್ಕೊಂಡು ಸಿನಿಮಾ ಮಾಡಿದರು. ಆ್ಯಂಡ್ ಲೇಟರ್ ನನಗೆ ಅದೊಂದು ಇತ್ತು, ಒಂದ್ಸಲ ಸಿನಿಮಾ ನಾನು ಮುಂಗಡ ಹಣ ಪಡ್ಕೊಂಡು ಮತ್ತೆ ನಾನು ಹಿಂತಿರುಗಿಸಿದ್ದೀನಿ ಅನ್ನೋದು. ಅದಾದಮೇಲೆ ಇನ್ನೊಂದು ಸಿನಿಮಾ ಕಥೆ ಬಂತು, ಶಂಕರ್ ಅವರು ಅದಕ್ಕೆ ಡೈರೆಕ್ಟ್ ಮಾಡಬೇಕಂತಂದರು. ಅದು ರೈನ್ಬೋ ಅಂತ ಒಂದು ಸಿನಿಮಾ ಆಗಿತ್ತು. ಅದು ಮುಹೂರ್ತ ಆದಮೇಲೆ ಅದಕ್ಕೆ ಸರಿಯಾದ ಅಂದರೆ ಪೂರ್ವ ಸಿದ್ಧತೆಗಳು ನನಗೆ ಎಲ್ಲೂ ಕಾಣಿಸ್ಲಿಲ್ಲ, ಒಂದು ಬೌಂಡ್ ಸ್ಕ್ರಿಪ್ಟ್ ಅನ್ನೋದು ಕಾಣಿಸ್ಲಿಲ್ಲ. ಆಮೇಲೆ ಆ ಟೈಮಲ್ಲಿ ಕೋವಿಡ್ ಸಿಚುಯೇಷನ್ಸಿಂದ ಅದ್ರ ಬಜೆಟ್ ಆಗಿರ್ಬೋದು ಅಥವಾ ನನ್ನ ಇಮೇಜ್ ವೈಸ್ ಆಗಿರ್ಬೋದು ನಾನಾ ರೀತಿಯಾದಂಥ ಫ್ಯಾಕ್ಟ್ರಿಂದ ಸರಿ ಈ ಸಿನಿಮಾ ಟೇಕ್ ಆಫ್ ಮಾಡೋದು ಬೇಡ ಅಂತ ಒಂದು ಪರಸ್ಪರ ನಿರ್ಧಾರದಿಂದ ಆ ಸಿನಿಮಾನೂ ನಿಂತೋಯಿತು. ಸೊ ನನ್ನ ತಲೆನಲ್ಲಿ ಇದ್ದಿದ್ದೇನೆಂದರೆ ಪಾಪ ಒಬ್ಬ ಪ್ರೊಡ್ಯೂಸರ್ ಬಂದಿದ್ದಾರೆ, ಒಂದು ಸಿನಿಮಾ ನಾನು ಅವ್ರ ಜೊತೆಗೆ ಮಾಡೋಕ್ಕಾಗಲಿಲ್ಲ, ಮುಂಗಡ ಹಣ ವಾಪಸ್ ಕೊಟ್ಟಿದ್ದೀನಿ, ಅದಾದ ನಂತರ ಒಂದು ಸಿನಿಮಾ ಸ್ಟಾರ್ಟ್ ಮುಹೂರ್ತ ಮಾಡಿದ್ವಿ ಅದ್ಮೇಲೆ ಟೇಕ್ ಆಫ್ ಮಾಡಲಿಲ್ಲ. ಆಮೇಲೆ ಅದಾದಮೇಲೆ ಒಂದು 5-6 ಕಥೆ ಹೇಳಿಸಿದ್ರು ಅವರು ಗುರುದೇಶಪಾಂಡೆ ಅವರು, ಅದು ಯಾವ ಕಥೆನೂ ಸರಿ ಹೋಗ್ತಾ ಇರಲಿಲ್ಲ. ಇದು ಜೊತೆಯಲ್ಲಿ ನಂಗೆ ನಡೀತಾ ಇತ್ತು, ಇದೊಂದು ಕಥೆ ನಾನು ಇಟ್ಕೊಂಡಿದ್ದಲ್ಲ ನನ್ನ ನಿರ್ಮಾಣದಲ್ಲಿ ಮಾಡಬೇಕನ್ನೋದು. ಇದು ಕೋವಿಡಿಂದ ಅದರಿಂದ ಕಾಲ ಕಳೆದು ಹೋಗ್ತಾ ಇತ್ತು. ಸೊ ಅಂದರೆ ಇವಾಗ ನಾನು ಪ್ರೊಡ್ಯೂಸ್ ಮಾಡಿದರೂ ಒಂದೇ, ಇವ್ರು ಪ್ರೊಡ್ಯೂಸ್ ಮಾಡಿದ್ರೂ ಒಂದೇ, ಅಲ್ಟಿಮೇಟ್ಲಿ ಏನು ಒಂದು ಸಿನಿಮಾ ಆಗಬೇಕಾಗಿದೆ.